ನಮಸ್ಕಾರ ಎಲ್ರಿಗೂ. ನಮ್ಮ ಇಡೀ ಚಿತ್ರರಂಗದ ಹಿರಿಯರೆಲ್ಲರೂ ನಮ್ಮ ಜೊತೆಗಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಇವತ್ತಿ ನಾವು ಚಿತ್ರರಂಗದ ಪರವಾಗಿ ಮಾತಾಡೋದಾದ್ರೆ ಇವತ್ತಿಂದಲ್ಲ, ಎಲ್ಲಾ ಹೋರಾಟಗಳಲ್ಲೂ ಎಲ್ಲಾ ವಿಚಾರಗಳಲ್ಲೂ ಕನ್ನಡದ ಎಲ್ಲಾ ವಿಚಾರಗಳಲ್ಲೂ ಚಿತ್ರರಂಗ ಕನ್ನಡದ ಜೊತೆಗಿದೆ, ಕರ್ನಾಟಕ ಜೊತೆಗಿದೆ. ಮಹದಾಯಿ ಹೋರಾಟ ಆಗ್ಬೋದು, ಕಾವೇರಿ ಹೋರಾಟ ಆಗ್ಬೋದು, ನೀವೆಲ್ಲರೂ ಮಾತಾಡಬೇಕು ಅಂತ ತುಂಬಾ ಸಲ ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಿದಾಗ ನಾವು ಹೇಳಿದ್ದು ಮಾತಾಡೋದು ಅಷ್ಟೇ ಅಲ್ಲ, ನಾವೆಲ್ಲರೂ ಯಾವಾಗಲೂ ಜೊತೆಗಿರ್ತೀವಿ ಅಂತ. ಹಾಗೆ ಈ ಕಾವೇರಿ ಹೋರಾಟ ತುಂಬಾ ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಮಾತಾಡ್ತಾರೆ, ಪ್ರಾದೇಶಿಕವಾಗಿ ಯಾವ ಜಾಗ ಯಾವ ಸರ್ಕಾರಕ್ಕೆ ಸೇರುತ್ತೋ ಅಲ್ಲಿನ ಜನರಿಗೆ ಮೊದಲು ಆ ಸಂಪನ್ಮೂಲಗಳ ಹಕ್ಕು ಇರುತ್ತೆ ಅಂತ. ಹಾಗೆ ಕಾವೇರಿ ಮೇಲಿನ ಹಕ್ಕು ಮೊದಲು ಸೇರಬೇಕಾದ್ದು ಇಲ್ಲಿನ ಭೂಭಾಗದ ಜನರಿಗೆ ಮೊದಲು. ಈಗಾಗಲೇ ನಾವು ನೀರಿಂದನೇ ರೈತರಿಗಾಗ್ಲಿ ಅಥವಾ ಬೆಂಗಳೂರಿಗಾಗ್ಲಿ ಕುಡಿಯೋಕ್ ನೀರಿಂದನೇ ಎಲ್ಲರೂ ಒದ್ದಾಡ್ತಾ ಇದೀವಿ. ಬರೀ ರೈತರ ಸಮಸ್ಯೆ ಅಷ್ಟೇ ಅಲ್ಲ, ಬೆಂಗಳೂರಿಗಿನ ಸಮಸ್ಯೆ ಕೂಡ ಇದು, ಹೋರಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನೀರನ್ನ ಅಲ್ಲಿ ಬಿಡೋದು ಎಷ್ಟು ನ್ಯಾಯ ಅಂತ. ಈಗಾಗಲೇ ನೀರು ಯಥೇಚ್ಛವಾಗಿದ್ದಾಗ ಜಾಸ್ತಿ ನೀರೇ ತಮಿಳ್ನಾಡಿಗೆ ಹರಿದೋಗಿದೆ. ಈ ಸಂದರ್ಭದಲ್ಲಿ ತುಂಬಾ ಕಷ್ಟ ಇರೋದ್ರಿಂದ ಬರೀ ನಾವಷ್ಟೇ ಅಲ್ಲ, ಬಹುಶಃ ಎಲ್ಲ ಸಂಸದರು ಒಗ್ಗಟ್ಟಾಗಿ ಇದ್ರ ಬಗ್ಗೆ ಹೋರಾಟ ಮಾಡಬೇಕು. ಎಲ್ಲರೂ ಹೋರಾಟಕ್ಕೆ ನಿಲ್ಬೇಕು, ಬರೀ ನಾವಷ್ಟೇ ಅಲ್ಲ, ರಾಜಕಾರಣಿಗಳು ಕೂಡ ಹೋರಾಟ ಮಾಡಬೇಕು ಅಂತ ನನಗೆ ಅನಿಸ್ತದೆ. ಹಾಗಾಗಿ ಈ ಹೋರಾಟಕ್ಕೆ ಜಯ ಸಿಗಲಿ. ಸಾಕಷ್ಟು ವರ್ಷಗಳಿಂದ ಜನ ಏನು ಕಷ್ಟಪಡ್ತಾ ಇದ್ದಾರೋ ಅದಕ್ಕೆ ಎಲ್ಲರೂ ಬೆಂಬಲ ಸಿಗಲಿ ಅಂತ ಹಾರೈಸ್ತೀವಿ. ನಾವೆಲ್ಲರೂ ಜೊತೆಗಿದ್ದೀವಿ, ಯಾವಾಗಲೂ ಜೊತೆಗಿರ್ತೀವಿ. ಜೈ ಕರ್ನಾಟಕ, ಜೈ ಕನ್ನಡ ಮಾತೆ. ಥ್ಯಾಂಕ್ ಯು.